ನಾನು ಕೋಟ್ಯಾಧೀಶ್ವರ ಪುಟ್ಟೇಗೌಡ ಒಬ್ಳೇ ಮಗಳು. ಚಿಟ್ಕೆ ಹೊಡೆದ್ರೆ ನನ್ ಸುತ್ತ 100 ಜನ ಬಂದ್ ನಿಲ್ತಾರೆ. ನನ್ನನ್ನ ನೀರ್ ತಗೊಂಬ ಅಂತ ಹೇಳೋಕೆ ಎಷ್ಟು ಧೈರ್ಯ ನಿಮ್ಗೆ? ನಾನೇ ನಿಮ್ ಮನೆ ಕೆಲ್ಸದೋಣ ಇಲ್ಲ ನಿಮ್ ತಮ್ಮನ? ನೀವು ಕೇಳ ತಕ್ಷಣ ಓಡ್ ಬಂದ್ ಕೊಟ್ಬಿಟ್ಟು ಕೈ ಕಟ್ಕೊಂಡು ನಿಂತ್ಕೊಳಕ್ಕೆ. ವಯಸ್ಸಾದ್ರೆ ಸಾಂದು, ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋ ವಿವೇಕನೂ ಇರ್ಬೇಕು. ಮೈಂಡ್ ಇಟ್. ಲಕ್ಷ್ಮೀ, ಲಕ್ಷ್ಮೀ, ನಿಮ್ಮನ್ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ನಾನ್ ಕೇವಲವಾಗಿ ಮಾತಾಡ್ಬಿಟ್ಟೆ. ದೀಪಾ, ಏನಾಯ್ತು? ಏನಾಯ್ತಮ್ಮ? ಬಸರಿ ಹೆಂಗ್ಸು ಈ ಕಣ್ಣಲ್ಲಿ ನೀರ್ ಹಾಕ್ಬಾರ್ದು, ಕಣ್ಣೋರ್ಸ್ಕೋ. ನೀವೆಲ್ಲ ಎಷ್ಟು ಒಳ್ಳೆಯವರು. ಏನು ಮಾತಾಡಿಲ್ಲ, ನೀನು ಒಳ್ಳೆಯವಳು, ತುಂಬಾ ಒಳ್ಳೆಯವಳು. ನೋಡು, ನೀನು ನನ್ನ ಮಗಳಲ್ವಾ? ಡ್ಯಾಡಿ, ಎಲ್ರು ಇಲ್ಲೇ ಇರ್ರಪ್ಪ, ಯಾರು ಒಳಗಡೆ ಬರಬೇಡಿ. ಡ್ಯಾಡಿ. ಏನಮ್ಮ, ಒಂದು ಫೋನ್ ಮಾಡೋದಕ್ಕಾಗೋದಿಲ್ಲೇನಮ್ಮ? ಎಷ್ಟು ಸಲ ಮಾಡೋದು, ಯಾವಾಗ ಮಾಡ್ಲಿ ಸ್ವಿಚ್ ಆಫ್ ಅಂತಾನೆ ಬರುತ್ತೆ. ಅಡ್ ಬಿದ್ದೆ ದೇವ್ರು. ಅರೆ ಮಂತ್ರಿ ಸಾಹೇಬ್ರು, ಯಾವಾಗ ಬಂದ್ರಿ? ಈಗ ತಾನೇ ಬಂದೆ. ಬನ್ನಿ ಕೂತ್ಕೊಳ್ಳಿ. ತಮ್ಗೆ ನನ್ ಮೇಲೆ ಕೋಪ ಇದ್ರೆ ನಿಮ್ ಕಾಲಲ್ಲಿರೋ ತೆಗೆದು 4 ಬಡದ್ ಬಿಡಿ. ಆದ್ರೆ ಈ ತರ ಶಿಕ್ಷೆ ಮಾತ್ರ ಕೊಡ್ಬೇಡಿ ದೇವ್ರು. ತಮ್ಮೆದುರಿಗೆ ನಾನು ಯಾವತ್ತಾದ್ರೂ ಕೂತಿದ್ದೀನಾ ದೇವ್ರು? ನೋ ನೋ, ಇಂಡಿವಿಜುವಲ್ ನೇಮ್ ಅಲ್ಲಿ ಸ್ಯಾಂಕ್ಷನ್ ಮಾಡೋದು ಕಷ್ಟ ರೀ. ನೀವೊಂದು ಟ್ರಸ್ಟ್ ಫಾರ್ಮ್ ಮಾಡಿ ನೋಡೋಣ. ರಾವ್ ಮೆಡಿಕಲ್ ಸೀಟ್ ಸಿಗೋದು ಕಷ್ಟ, ನಾ ಟ್ರೈ ಮಾಡಿ ಕೊಡಿಸ್ತೀನಿ. ಏನೇ ನಿಂದು? ಅದೇ ಸರ್, ಡೌರಿ ಪ್ರಾಬ್ಲಮ್. ಕಾನ್ಸ್ಟೇಬಲ್ ಮಗಳಿಗೆ ಡೌರಿ ಪ್ರಾಬ್ಲಮ್? ನಾನು ನೋಡ್ತೀನಿ, ಸಂಜೆ ಒಳಗೆ ಇಲ್ಲಿ ಇರ್ಬೇಕು. ಹೌದು ಸರ್. ನಮಸ್ಕಾರ ಸರ್. ಐಜಿ ಸಾಹೇಬ್ರಿಗೆ ನಮಸ್ಕಾರ. ಏನ್ ವಿಷಯ? ಪ್ರಮೋಷನ್ ಕೊಡ್ಸೋದಕ್ಕೆ ತುಂಬಾ ಥ್ಯಾಂಕ್ಸ್. ನಿಮ್ ಥ್ಯಾಂಕ್ಸ್ ತಗೊಂಡು ನಾನು ಏನ್ರಿ ಮಾಡ್ಲಿ? ಜನರಿಗೆ ಒಳ್ಳೆ ಸೇವೆ ಕೊಡಿ, ಅದೇ ದೊಡ್ಡ ಥ್ಯಾಂಕ್ಸ್ ಇದ್ದ. ಆಯ್ತು ಸರ್. ಏನ್ ಮಗಳೇ? ಡ್ಯಾಡಿ, ಇವತ್ತು ನಮ್ ಕಾಲೇಜ್ ಡೇ. ನನ್ ಫ್ರೆಂಡ್ಸ್ ಎಲ್ಲ ನಿಮ್ಮನ್ನ ಚೀಫ್ ಗೆಸ್ಟ್ ಆಗಿ ಇನ್ವೈಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಪ್ಲೀಸ್ ಡ್ಯಾಡಿ. ನೋಡ್ ಮಗಳೇ, 100 ಜನ ನೊಂದಿರೋರ್ ಬಂದಿದ್ದಾರೆ, ಅವ್ರ ಕಷ್ಟ ಏನು ಅಂತ ನಾ ಕೇಳ್ಬೇಕಲ್ವಾ? ನೆಕ್ಸ್ಟ್ ಟೈಮ್ ನಿಮ್ ಫಂಕ್ಷನ್ ಖಂಡಿತ ಬರ್ತೀನಿ. ರೈಟ್ ಸಾರಿ ಅಮ್ಮ. ಏನ್ರಿ ನಿಮ್ ಪ್ರಾಬ್ಲಮ್? ಹಾಗ ನಡೀತಾ ಇದೆ ವ್ಯವಹಾರ ಎಲ್ಲ? ತಮ್ಮ ದಯೆಯಿಂದ ಎಲ್ಲ ಚೆನ್ನಾಗೇ ನಡೀತಾ ಇದೆ ದೇವ್ರು. ನಮ್ಮ ದಯೆ ಅಂತ ಯಾಕಂತೀರಾ? ನಿಮ್ ಶ್ರಮ ದೇವ್ರ ಆಶೀರ್ವಾದ. ಇಲ್ಲ, ಆ ದೇವ್ರನ್ನ ಯಾರ್ ಕಂಡಿದ್ದಾರೆ ದೇವ್ರು? ನನ್ನ ಭಾಗಕ್ಕೆ ನಿಮ್ಮ ತಂದೆಯವರೇ ನಿಜವಾದ ದೇವ್ರು. ನಾನು ನನ್ನ ಮಕ್ಕಳು ಎಷ್ಟು ಜನ್ಮ ಎತ್ತಿದ್ರು ತೀರ್ಸಕ್ ಆಗದೇ ಇರೋಷ್ಟು ಋಣ ನನ್ನ ಮೇಲಿದೆ. ಇವತ್ತು ನಾನು 10 ಕಾರ್ಗಳಲ್ಲಿ ಓಡಾಡ್ತಾ ಇದ್ದೀನಿ ಅಂತಂದ್ರೆ ಅದು ತಾವು ಹಾಕಿರೋ ಭಿಕ್ಷೆ. ನಮ್ಮ ಪಕ್ಷದ ಕಾರ್ಯಕರ್ತರ ಮಗಳು ಮದುವೆ ಹೊರಟಿದ್ದೆ, ಹಾಗೆ ದಾರಿಲಿ ತಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದ್. ಮದುವೆ ಮಾಡ್ಕೊಟ್ ಮೇಲೆ ಮಗಳು ಹೇಗಿದ್ದಾಳೆ ಅಂತ ನೀವು ಒಂದ್ಸಲನೂ ನೋಡಕ್ ಬರ್ಲಿಲ್ಲ. ಮಗಳು ನೋಡಕ್ ಬಂದಿದ್ದೀರಾ ಅಲ್ವಾ? ಸತ್ಯವಾಗಿಯೂ ಇಲ್ಲ ದೇವ್ರು. ಮಗಳನ್ನ ಬಂದು ಹೇಗಿದ್ದಾಳೆ ಅಂತ ನೋಡೋದಕ್ಕೆ ನಾನೇನು ಸಾಧಾರಣವಾದ ವಂಶಕ್ಕ ನನ್ನ ಮಗಳನ್ನ ಕೊಟ್ಟಿದ್ದೀನಿ? 48 ಹಳ್ಳಿಗೆ ನೆರಳಾಗಿರೋ ಸಿಂಹಾದ್ರಿ ವಂಶಕ್ಕೆ ಕೊಟ್ಟಿದ್ದೀನಿ. ಇಲ್ಲಿ ಬಂದು ಮಗಳು ಹೇಗಿದ್ದಾಳೆ ಅಂತ ಕೇಳಿದ್ರೆ ಆ ದೇವ್ರು ಯಾವತ್ತೂ ನನ್ನನ್ನು ಮೆಚ್ಚೋದಿಲ್ಲ ದೇವ್ರು. ನಾನಿನ್ ಬರ್ತೀನಿ ದೇವ್ರು. ಮಗಳೇ ಬರ್ತೀನಮ್ಮ. ನಾನು ಕೋಟ್ಯಾಧೀಶ್ವರ ಪುಟ್ಟೇಗೌಡ ಒಬ್ಳೇ ಮಗಳು. ಚಿಟ್ಕೆ ಹೊಡೆದ್ರೆ ನನ್ ಸುತ್ತ 100 ಜನ ಬಂದ್ ನಿಲ್ತಾರೆ. ನನ್ನನ್ನ ನೀರ್ ತಗೊಂಬ ಅಂತ ಹೇಳೋಕೆ ಎಷ್ಟು ಧೈರ್ಯ ನಿಮ್ಗೆ? ನಾನೇ ನಿಮ್ ಮನೆ ಕೆಲ್ಸದೋಣ ಇಲ್ಲ ನಿಮ್ ತಮ್ಮನ? ನೀವು ಕೇಳ ತಕ್ಷಣ ಓಡ್ ಬಂದ್ ಕೊಟ್ಬಿಟ್ಟು ಕೈ ಕಟ್ಕೊಂಡು ನಿಂತ್ಕೊಳಕ್ಕೆ. ವಯಸ್ಸಾದ್ರೆ ಸಾಂದು, ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋ ವಿವೇಕನೂ ಇರ್ಬೇಕು. ಮೈಂಡ್ ಇಟ್. ಲಕ್ಷ್ಮೀ, ಲಕ್ಷ್ಮೀ, ನಿಮ್ಮನ್ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ನಾನ್ ಕೇವಲವಾಗಿ ಮಾತಾಡ್ಬಿಟ್ಟೆ. ದೀಪಾ, ಏನಾಯ್ತು? ಏನಾಯ್ತಮ್ಮ? ಬಸರಿ ಹೆಂಗ್ಸು ಈ ಕಣ್ಣಲ್ಲಿ ನೀರ್ ಹಾಕ್ಬಾರ್ದು, ಕಣ್ಣೋರ್ಸ್ಕೋ. ನೀವೆಲ್ಲ ಎಷ್ಟು ಒಳ್ಳೆಯವರು. ಏನು ಮಾತಾಡಿಲ್ಲ, ನೀನು ಒಳ್ಳೆಯವಳು, ತುಂಬಾ ಒಳ್ಳೆಯವಳು. ನೋಡು, ನೀನು ನನ್ನ ಮಗಳಲ್ವಾ?